ಪೋಲೋ ಅದರಲ್ಲೂ ಜರ್ಮನ್ ಮೇಡು, ಕಲರ್ ಆಪ್ಷನ್ ಅಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ವೇರಿಯಂಟ್ ಇರೋ ಕಾರ್ಸ್ ಇದೆ, ನಾಲ್ಕು ಕಲರ್ ಇರೋ ವೆಹಿಕಲ್ ಇದೆ. ಒಂದ್ 4,20,000 ಮಾಡ್ಕೊಡ್ತೀಯ? ಮಾಡ್ಕೊಡೋಣ ಬಾ. 6,10,000 ಆಗುತ್ತೆ ವಿತ್ ಡೌನ್ ಪೇಮೆಂಟ್, 2010 ಮಾಡಲು. ಬರೀ 1,00,000 ತಗೊಂಡ್ ಬರ್ಲಿ ಬರ್ಲಿ ಸರ್, 190 ಮಾಡ್ಕೊಡ್ತೀನಿ ಗಾಡಿ. 395? 385,000 ಮಾಡ್ಕೊಡೋಣ ಬನ್ನಿ. 370,000 ಮಾಡ್ಕೊಡೋಣ. ಮಾಡ್ಕೊಡೋಣ ಮಾಡ್ಕೊಡೋಣ ಬರ್ಲಿ ಸರ್. 350,000. ಇನ್ನೊಂದ್ ರೇಟ್ ಹೇಳಿ ಬರ್ಲಿ. 340 ಮಾಡ್ಕೊಡೋಣ ಸರ್. ಬರೀ 275,000 ಕೊಡ್ಲಿ ಸರ್ ಗಾಡಿ ತಗೊಂಡು. ಇನ್ನ ಒಂದ್ ರೇಟ್ ಹೇಳಿ ನಮ್ ಬಡವ್ರು ಬನ್ನಿ. 340 ಮಾಡ್ಕೊಡೋಣ. 340? 135 ಮಾಡ್ಕೊಡೋಣ ಬನ್ನಿ. 155,000 ಫೈನಲ್ ಆಗುತ್ತೆ ಬನ್ನಿ. ಇನ್ನು ಸ್ಟ್ರೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ ಬ್ರೋ. ಬರೀ 725,000 ಅಷ್ಟೇ ಬ್ರೋ ಇದು. 185,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಶರಣ್ರೆ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೀನಿ. ಮಲ್ಲೇಶ್ವರಂ ಅಂತ ಏರಿಯಾ ಬಂದ್ರೆ ಪೀಸ್ ಆಗಿರುತ್ತೆ. ಪೀಸ್ ಆಗಿರೋ ಏರಿಯಾದಲ್ಲಿ ಒಂದು ಶೋರೂಮ್ ಇದೆ, ಬಾಸ್ ಮೋಟೋಝೋನ್ ಅಂತ. ಬಾಸ್ ಮೋಟೋಝೋನ್ ಈ ಸರೌಂಡಿಂಗ್ ಅಲ್ಲಿ ಯಾವ ಶೋರೂಮು ಇಲ್ಲ ಪಕ್ಕದಲ್ಲಿ. ಅಂಡ್ ಇಲ್ಲಿ ಬಂದ್ರೆ ಆರಾಮಾಗಿ ನೆರಳಲ್ಲಿ ಕಾರ್ ನೋಡ್ಬೋದು, ಟೆಸ್ಟ್ ಡ್ರೈವ್ ಆರಾಮಾಗಿ ಮಾಡ್ಕೋಬಹುದು. ಫೆಬ್ರವರಿ ಮಂತ್ ಬಂದಿದೆ, ಏನ್ ಆಫರ್ ಇಡ್ತಿದ್ದಾರೆ ಎಲ್ಲ ಡೀಟೇಲು ತಿಳ್ಕೊಳ್ಳೋಣ. ಆರಾಮಾಗಿ ನಿಂತಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದೆ ಸರ್? ಮಲ್ಲೇಶ್ವರಂ ಅಂತಂದ್ರೆ ಪೀಸ್ ಏರಿಯಾ ಸರ್. ಸರ್ ನಮಸ್ಕಾರ. ಪೀಸ್ ಆಗಿದೆ, ಯಾವುದು ಗಿಜಿ ಗಿಜಿ ಇರೋದಿಲ್ಲ ಸರ್. ಸೈಲೆಂಟ್ ಏರಿಯಾ, ಸೈಲೆಂಟ್ ಆಗಿ ನೀವು ಕಾರ್ಸ್ ತೋರ್ತೀರಾ, ಸೈಲೆಂಟ್ ಆಗಿ ಸೇಲ್ ಮಾಡ್ತೀರಾ ಅಂತ ಹೇಳ್ಬೋದಲ್ವಾ? ಹೌದೌದು. ಓಕೆ ಸರ್, ಇವಾಗ ಫೆಬ್ರವರಿ ಮಂತ್ ಬಂದಿದೆ, ಏನು ಆಫರ್ ಇಡ್ತಿದ್ದೀರಾ ಸರ್? ಫೆಬ್ರವರಿಗೆ ಕಸ್ಟಮರ್ಗೆ ಒಳ್ಳೆ ಪ್ರೈಸಿಂಗೆ, ಕಮ್ಮಿ ಪ್ರೈಸಿಂಗೆ, ಪ್ಲಸ್ ಏನಂದ್ರೆ ಅವ್ರಿಗೆ ಲೋ ಡೌನ್ ಪೇಮೆಂಟ್ ಸರ್. ಇವಾಗ ಯಾವುದೇ 2000 ಯಾವ ಗಾಡಿ ಎಲ್ಲೂ ಬಂದು ನಿಮಗೆ 2010 ನಿಮಗೆ ಲೋನ್ ಮಾಡಿಸ್ಕೊಡಲ್ಲ. ನಮ್ಮಲ್ಲಿ 2010 ವೆಹಿಕಲ್ಗೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಬಿಕಾಸ್ 2024 2010 ವೆಹಿಕಲ್ ಇಂದ ಮಾಡಿದ್ರೆ 2011 ವೆಹಿಕಲ್ ಇಂದ ಸ್ಟಾರ್ಟ್ ಆಗುತ್ತೆ. 2012 ಇಂದಾನೆ ಮಾಡ್ತಿರೋದು ಬೇಸಿಕ್ಲಿ. ಓಕೆ, ನಮ್ದ್ರಲ್ಲಿ ಬಂದು 2010 ಇಂದಾನೇ ಮಾಡಿಸ್ತಾ ಇದೀವಿ. ಏನಾದರೂ ಡೌನ್ ಪೇಮೆಂಟ್ ಎಷ್ಟು ಆಸ್ ಪರ್ ದ ಸಿಬಿಲ್ ಸ್ಕೋರ್ ಸರ್? ಒಂದು 30,000-50,000 ತಗೊಂಡ್ ಬರ್ಲಿ ಸರ್, ಗಾಡಿ ಕೊಟ್ಬಿಡೋಣ. ಒಂದೊಂದು ಗಾಡಿಗೆ 0 ಡೌನ್ ಪೇಮೆಂಟ್ ಸಿಗುತ್ತೆ ನಮ್ಮಲ್ಲಿ. ಸಿಬಿಲ್ ಸ್ಕೋರ್ ಮ್ಯಾಟರ್ ಆಗುತ್ತೆ. ಸಿಬಿಲ್ ಸ್ಕೋರ್ ಮ್ಯಾಟರ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಾ ಸರ್? ಆಲ್ ಓವರ್ ಕರ್ನಾಟಕ ಸರ್. ಎಲ್ಲಿಂದನಾದ್ರೂ ಬರ್ಲಿ ಎಲ್ಲ ಕಡೆಯಿಂದ ಲೋನ್ ಆಗುತ್ತೆ. ಓಕೆ, ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಈ ಸರ್ತಿ? ಸರ್ 15+ ವೆಹಿಕಲ್ಸ್ ಇದೆ ಸರ್. 15+? 15+. ಸೊ ಏನೇನು ಯಾವ್ಯಾವ ಗಾಡಿ ಇದೆ ಸರ್ ಇವಾಗ? ಸರ್ 7-ಸೀಟರ್ ಇದೆ, ಸ್ಕಾರ್ಪಿಯೋಗಳಿದೆ, ಇನೋವಾ ಇದೆ, ಆಮೇಲೆ ಬೊಲರೋ ಇದೆ. ಸೊ ಅದ್ ಬಿಟ್ರಿ ಅಂದ್ರೆ ನಮ್ಮ ಹತ್ರ ಬಂದು ಫಾರ್ಚುನರ್ ಕೂಡ ಇದೆ. ಓಕೆ, ಆಮೇಲೆ ಪೋಲೋ, ಶಿಫ್ಟು. ಸೊ ಎಲ್ಲ ತರ ಗಾಡಿನೂ. ರೇಂಜ್ ಅಂತ ಹೋಗೋದಾದ್ರೆ ಕಮ್ಮಿ ಪ್ರೈಸ್ ಇಂದ ಸರ್? 1,65,000 ನಮ್ಮ ಹತ್ರ ಈಗ ಸದ್ಯಕ್ಕೆ ಸ್ಟಾಕ್ ಇದೆ. ಓಕೆ, ಸೊ ಒಂದ್ ಸ್ವಲ್ಪ ಯುನಿಕ್ ಆಗಿ ಮಾಡೋಣ ಸರ್ ಈ ವಿಡಿಯೋ. ನಾನು ಎಲ್ಲ ಮಾತಾಡೋದಕ್ಕಿಂತ ಸರ್ ಇದಾರೆ, ಸರ್ ನೀವೇ ಎಕ್ಸ್ಪ್ಲೇನ್ ಮಾಡಿ. ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ ಸರ್? ಬಿಕಾಸ್ ನಾವೇ ಮಾಡ್ಕೊಡೋಣ ಸರ್, ಕಸ್ಟಮರ್ ಇಂಪಾರ್ಟೆಂಟ್, ನಾವು ಏನಿದೆ ಗಾಡಿ ಬಗ್ಗೆ ತಿಳಿಸ್ ಸರ್. ನಮ್ ಮುಂದೆ ಇವಾಗ ಒಂದು 7-ಸೀಟರ್ ವೆಹಿಕಲ್ ಇದೆ, ಸ್ಕಾರ್ಪಿಯೋ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಡೀಟೇಲ್? ಸರ್ ಇದು 2011 ಮಾಡಲು, ಸಿಂಗಲ್ ಓನರ್ ಇದೆ, ಕಿಲೋಮೀಟರ್ 1,00,000 ಚಿಲ್ಲರೆ ಓಡಿದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವು, ಔಟ್ಲುಕ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಕ್ಲೀನ್ ಇದೆ. ಕಂಪ್ನಿ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಗಾಡಿ ಕಂಡೀಷನ್ ಅಂತೂ ವೆಲ್ ಮೇಂಟೈನ್ ಇದೆ ಸರ್. ಪ್ರೈಸಿಂಗ್ ಹೇಳೋದಾದ್ರೆ ಇದು 4,75,000 ಇದೆ, ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬ್ರೋ ವೈಟ್ ಬಗ್ಗೆ ಹೇಳಿದೆ, ನಮ್ಮ ಹತ್ರ ಇನ್ನೊಂದು ಎರಡು ಗಾಡಿ ಇದೆ ಬ್ರೋ, ಅದ್ರ ಬಗ್ಗೆ ಡೀಟೇಲ್ ತಿಳ್ಸ್ಕೊಡು. ಬ್ಲ್ಯಾಕ್ ಇದೆ ನೋಡು, ಬ್ಲ್ಯಾಕ್ ಬಂದು 2011 ಮಾಡಲ್ ಇದು, ಥರ್ಡ್ ಓನರ್ ಆಗಿದೆ, 88,000 ಡ್ರೈವ್ ಆನ್ ಆಗಿದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಔಟ್ಲುಕ್ಕು ಆಗಲಿ, ಇಂಟೀರಿಯರ್ ವೆಲ್ ಮೇಂಟೈನ್ ಇದೆ. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು ನೀವು, ಸಿಸ್ಟಮು ಕಂಪ್ನಿ ಸಿಸ್ಟಮ್ ಇದೆ, ಬ್ರಿಜ್ಸ್ಟೋನ್ ಟೈರ್ಸ್ ಇದೆ, ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು ಸರ್. 7-ಸೀಟರ್ ನೋಡ್ತಾ ಇರೋದು ನಮ್ಮ ಬಾಸ್ ಮೋಟೋಝೋನ್. ವಿಸಿಟ್ ಮಾಡಿ, ತುಂಬಾ ಜನಕ್ಕೆ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಇಷ್ಟ ಆಗುತ್ತೆ, ಚೂಸ್ ಮಾಡ್ಬೋದು ನೀವು. ಆ ತರ ವೆಹಿಕಲ್ಗಳಿದೆ. ಪ್ರೈಸ್ ನೋಡೋದಾದ್ರೆ 4,65,000 ಇದೆ, ಸಾರಿ 4,50,000 ಇದೆ, ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬ್ರೋ ಬ್ಲ್ಯಾಕ್ ಬಗ್ಗೆ ಹೇಳಿದೆ, ಇವಾಗ ಒಂದು ಗ್ರೀನ್ ಕಲರ್ ಇದೆ ಸ್ಕಾರ್ಪಿಯೋ 2010, ಇದ್ರ ಬಗ್ಗೆ ಡೀಟೇಲ್ ಹೇಳ್ಕೊಡು ಬ್ರೋ. ವೆಹಿಕಲ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಅನ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಇದು, 2010 ಮಾಡಲು, ಬ್ರಿಜ್ ಸ್ಟೋನ್, ಹೊಸ ಟೈರ್ಸ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, 8-ಸೀಟರ್ ಆಗಿದೆ ಇದು. 7-ಸೀಟರ್ ಅಲ್ಲ, 7+1 ಇದು, 8-ಸೀಟರ್. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ಸ್ ತುಂಬಾ ಚೆನ್ನಾಗಿದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಔಟ್ಲುಕ್ ನೋಡ್ತಾ ಇರ್ಬೋದು, ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಇದು. ಗಾಡಿ ಅಂತೂ ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ನೋಡೋದಾದ್ರೆ ಇದು 4,65,000 ಇದೆ. ಬರೋ ನಮ್ಮ ಕಸ್ಟಮರ್ಗೆ ಒಂದು 4,60,000 ಮಾಡ್ಕೊಡೋಣ. ಮಾಡ್ಕೊಡೋಣ ಬರ್ಲಿ, ನಮ್ಮ ಕಸ್ಟಮರ್ ಅಲ್ವಾ. 7-ಸೀಟರ್ ಆಯ್ತು. ನಮ್ಮಲ್ಲಿ ಇನ್ನೊಂದು ಹ್ಯಾಚ್ ಬ್ಯಾಗ್ ಕೂಡ ತುಂಬಾ ಇದೆ, ಪೋಲೋ ಅದರಲ್ಲೂ ಜರ್ಮನ್ ಮೇಡು. ಕಲರ್ ಆಪ್ಷನ್ ಅಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ವೇರಿಯಂಟ್ ಇರೋ ಕಾರ್ಸ್ ಇದೆ, ನಾಲ್ಕು ಕಲರ್ ಇರೋ ವೆಹಿಕಲ್ ಇದೆ. ಡೀಸೆಲ್ ಬೇಡ, ಪೆಟ್ರೋಲ್ ಕೂಡ ಇದೆ. ಇದು ನೋಡ್ತಾ ಇರ್ಬೋದು, ಇದು ಏನ್ ಮಾಡಲ್ ಬ್ರೋ? ಇದು ಬ್ರೋ ಇದು 2013 ಮಾಡಲ್ ಬ್ರೋ. ಓಕೆ, ಸೆಕೆಂಡ್ ಓನರು, ವೆಲ್ ಮೈಂಟೈನ್ ಇದೆ. ಟೈರ್ ಕಂಡೀಷನ್ ನೋಡ್ಬೋದು, ಇಂಟೀರಿಯರ್ ನೋಡ್ಬೋದು. ಓಕೆ, ಎಲ್ಲ ವೆಲ್ ಮೈಂಟೈನ್ ಇದೆ. ಜರ್ಮನ್ ಮೇಡ್ ಬ್ರೋ, ಗಾಡಿ ಬಗ್ಗೆ ಏನಂತೀಯ? ಒಳ್ಳೆ ಕಂಡೀಷನ್ ಇದೆ ಗಾಡಿ, ಅದರಲ್ಲೂ ರೆಡ್ ತುಂಬಾ ಡಿಮ್ಯಾಂಡ್ ಇರೋ ಡಿಮ್ಯಾಂಡ್ ಇದೆ. ರೆಡ್ ಬೇಕಾ ರೆಡ್ ಇದೆ, ಬ್ಲೂ ಬೇಕಾ ಬ್ಲೂ ಇದೆ.
ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಕಲರ್ ಮ್ಯಾಚ್ ಆಗಂಗೆ ಇಂಟೀರಿಯರ್ ಕೂಡ ಇದೆ. ಪ್ರೈಸ್ ನೋಡೋದಾದ್ರೆ ಏನ್ ಹೇಳ್ತಿದ್ಯ ಬ್ರೋ? ಇದು ಬ್ರೋ ಬರೀ 425,000 ಇದೆ. ಒಂದ್ 420,000 ಮಾಡ್ಕೊಡ್ತೀಯಾ? ಮಾಡ್ಕೊಡಣ ಬಾ, ಹಂಗೆ ಸ್ವಲ್ಪ ಕಮ್ಮಿನೂ ಮಾಡ್ಕೊಡೋಣ. ಈ ಕಲರ್ ಪ್ರೈಸ್ ಹೇಳು, ಈ ಗಾಡಿ ಡೀಟೇಲ್ಸ್ ಕೂಡ ಹೇಳು. ಹಂಗೆ ಸರ್, ಇದು ಹೈಲೈನ್ ಗಾಡಿ ನೋಡ್ಬೋದು, ಮ್ಯಾಗ್ವೀಲ್ ಇದೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ಬೀಫಾಗರು, ಬ್ಯಾಕ್ ಸೈಡ್ ವೈಫರು ಎಲ್ಲ ಇದೆ ಸರ್ ಈ ಗಾಡೀಲಿ. ಒಳ್ಳೆ ಕಂಡೀಷನ್ ಇದೆ ನೋಡಿ, ಬ್ಲೂ ಕಲರ್ ತುಂಬಾ ಜನ ಲೈಕ್ ಮಾಡ್ತಾರೆ ಈ ಗಾಡಿ, ತುಂಬಾ ಇಷ್ಟ ಡೀಸೆಲ್ ವೆಹಿಕಲ್ ಸರ್ ಅದ್ರಲ್ಲೂ. ಇದು ಪ್ರೈಸ್ ಏನ್ ಹೇಳ್ತಿದೀಯ ಬ್ರೋ? ಇದು ಸರ್ ಬರೀ ಇದು 400,000 ಕೊಡೋಣ. 400,000? ಇನ್ನೊಂದ್ ರೇಟ್ ಹೇಳಿ. ಬರ್ಲಿ ಸರ್, 390 ಮಾಡ್ಕೊಡ್ತೀನಿ ಗಾಡಿ. 395? 385,000 ಮಾಡ್ಕೊಡಣ ಬನ್ನಿ. ಸೊ ಬ್ರೋ, ಅದೆರಡು ವೇರಿಯಂಟು ಆ ಕಲರ್ದು ಎಲ್ಲ ತಿಳಿಸ್ಕೊಟ್ರಿ. ಈ ವೈಟ್ ಕಲರ್ ತುಂಬಾ ಪ್ರೊಫೆಷನಲ್ ಜನ ತುಂಬಾ ಜನ ಲೈಕ್ ಮಾಡ್ತಾರೆ ವೈಟ್ ಕಲರ್. ನೋಡ್ಬೋದು ಟೈರ್ ಕಂಡೀಷನ್ ನೋಡ್ಬೋದು, ಗಾಡಿ ಇಂಟೀರಿಯರ್ ನೋಡ್ಬೋದು, ವೆಲ್ ಮೈಂಟೈನ್ಡ್ ಇದೆ. ಸೊ ಕಸ್ಟಮರ್ ತುಂಬಾ ಜನ ವೈಟು ಮತ್ತೆ ರೆಡ್ಗೆ ತುಂಬಾ ಇಷ್ಟ ಪಡ್ತಾರೆ. ಕಂಪ್ನಿ ಸಿಸ್ಟಮ್ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು. ಪೆಟ್ರೋಲ್ ವೆಹಿಕಲ್ಲು, ತುಂಬಾ ಜನ ಪೆಟ್ರೋಲ್ ಹುಡ್ತಾ ಇರ್ತಾರೆ, ಅದರಲ್ಲೂ ವೈಟ್ ಕಲರ್ ಇದೆ, ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ಲು. ಸೊ ಇದೇನು ಹೇಳ್ತಾ ಇದ್ದೀರಾ ಬ್ರೋ ಪ್ರೈಸು? ಬರೀ 380,000 ಇದೆ ಸರ್. 380,000? 370,000 ಮಾಡ್ಕೊಡೋಣ. ಮಾಡ್ಕೊಡೋಣ ಬರ್ಲಿ ಸರ್. ಬ್ರೋ ಅದೆಲ್ಲ ನೋಡಿದ್ರಿ, ರೆಡ್ ನೋಡಿದ್ರಿ, ಬ್ಲೂ ನೋಡಿದ್ರಿ, ವೈಟ್ ನೋಡಿದ್ರಿ, ಗ್ರೇ ಕಲರ್ ಇದೆ ಬ್ರೋ, ಇದ್ರ ಬಗ್ಗೆ ತಿಳಿಸ್ಕೊಡು. ಬ್ರೋ ಗ್ರೇ ಕಲರ್ ತುಂಬಾ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ, ಕಂಪ್ನಿ ಆಫ್ಟರ್ ಮಾರ್ಕೆಟ್ ಕಂಪ್ನಿ ಸಿಸ್ಟಮ್ ಇದೆ. ಆಕ್ಚುಲಿ ಇದ್ರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೀಟ್ ಕವರ್ ನೋಡ್ತಾ ಇರ್ಬೋದು ನೀವು, ತುಂಬಾ ಸೀಟ್ ಕವರ್ ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಚೆನ್ನಾಗಿ ಹಾಕ್ಸಿದ್ದಾರೆ. ನಿಮ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಕೂಡ ಬರುತ್ತೆ ಸರ್ ಇದ್ರಲ್ಲಿ, ಬ್ಯಾಕ್ ಸೈಡ್ ಕ್ಯಾಮ್ರಾನು ಹಾಕ್ಸಿದ್ದಾರೆ. ಬ್ರಿಜ್ಸ್ಟೋನ್ ಟೈರ್ಸ್ ಇದೆ, ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಗ್ರೇ 4 ಆಪ್ಷನ್ ಇದೆ ಪೋಲೋದಲ್ಲಿ, ಅದಿಷ್ಟ ಆಗಿಲ್ಲ ಅಂದ್ರೆ ಇದು ಕೂಡ ಬರ್ಬೋದು. ಡೌನ್ ಪೇಮೆಂಟ್ ಕೂಡ ತುಂಬಾ ಲೋ ಕಾಸ್ಟ್ ಬರುತ್ತೆ. ಇದು ಒಂದು 40,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಇರಲಿ, ಇನ್ನು ಕಮ್ಮಿನೂ ಬರುತ್ತೆ, ಇನ್ನು ಕಮ್ಮಿ ಕೂಡ ಬರುತ್ತೆ ಹೇಳ್ದಂಗೆ. ಅಲಾಯ್ ವೀಲ್ಸ್ ತುಂಬಾ ಚೆನ್ನಾಗಿದೆ, ಹೊರಗಡೆ ಹಾಕ್ಸ್ಬೇಕಂದ್ರೆ ಇದಕ್ಕೆ ಒಂದು 40,000-50,000 ಆಗುತ್ತೆ. ಸೊ ಇದ್ರಲ್ಲೇ ಇದೆ. ಪ್ರೈಸ್ ನೋಡೋದಾದ್ರೆ ಏನ್ ಹೇಳ್ತಾ ಇದೀರಾ ಬ್ರೋ? ಇದು ಬರೀ 350,000 ಇದೆ ಬ್ರೋ ಗಾಡಿ. 350,000? ಇನ್ನೊಂದ್ ರೇಟ್ ಹೇಳಿ. ಬರ್ಲಿ, 340 ಮಾಡ್ಕೊಡೋಣ. ಪೋಲೋ ನೋಡ್ತಾ ಇರೋರು ಬರ್ಬೋದು, 340,000 ಮಾಡ್ಕೊಡ್ತಾರೆ. ಅಂದಾಗೆ ಇನ್ನೊಂದ್ ವೆಹಿಕಲ್ ಇದೆ, 2015 ಮಾಡಲ್ ಸ್ವಿಫ್ಟ್. ಇದು VDI ಕನ್ವರ್ಟ್ ಆಗಿದೆ ವೆಹಿಕಲ್. ನೋಡೋದಾದ್ರೆ MRF ಟೈರ್ಸ್ ಇದೆ, 80% ಇದೆ, ಯಾವುದೇ ರೀತಿ ಖರ್ಚು ಅನ್ನೋದು ಇಲ್ಲ ಇದರಲ್ಲಿ, ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಸೀಟ್ ಕವರ್ಸ್ ಕಂಪ್ನಿಯಿಂದ ಇದೆ, ಆಂಡ್ರಾಯ್ಡ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರೋ. ಡೀಸೆಲ್ ವೆಹಿಕಲ್ ಅದರಲ್ಲೂ ಪೋಲೋದಲ್ಲಿ, ಸಾರಿ ಸ್ವಿಫ್ಟಲ್ಲಿ ತುಂಬಾ ಜನ ಡೀಸೆಲ್ ವೆಹಿಕಲ್, ತುಂಬಾ ಜನ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಇರುವಂತ ವೆಹಿಕಲ್ ಇದು ಬ್ರೋ. ಇದೇನು ಹೇಳ್ತಾ ಇದೀರೋ ಪ್ರೈಸ್? ಬೆರಿ 5,25,000 ಇದೆ ಸರ್. ಇನ್ನೊಂದ್ ರೇಟ್ ಹೇಳಿ. ಬರ್ಲಿ, 515 ಮಾಡ್ಕೊಡೋಣ ಗಾಡಿ. ನೋಡಿದ್ರ ವೀಕ್ಷಕರೇ, ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳಿದ್ದಾರೆ, ಬನ್ನಿ ಮಾಡ್ಕೊಡೋಣ. ಸೊ ಅದಾದ್ಮೇಲೆ ಬ್ರೋ, ಸಿಟಿ ಐವಿಟೆಕ್ 2009 ಮಾಡಲ್ ಇದು, ಏನ್ ಹೇಳ್ತಾ ಇದೀರಾ ಸರ್? ಬರೀ 2,75,000 ಕೊಡ್ಲಿ ಸರ್ ಗಾಡಿ ತಗೊಂಡು. ಅದ್ರಲ್ಲೂ ವೀಕ್ಷಕರ ಹೇರ್ ಬ್ಯಾಗ್ ಇದೆ, ಇದ್ರಲ್ಲಿ 2 ಏರ್ ಬ್ಯಾಗ್ ಇದೆ. ಐವಿಟೆಕ್ ವರ್ಷನ್ ಇದು ಸಿಡಾನ್, ತುಂಬಾ ಜನ ಹುಡುಕ್ತಾ ಇರೋ ಬರ್ಬೋದು. ಮಿಚಲಿನ್ ಟೈರ್ಸ್ ಇದೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾನೇ ನೀಟ್ ಇದೆ. ಕಂಪ್ನಿ ಸಿಸ್ಟಮು, ಕಂಪ್ನಿ ಸೀಟ್ ಕವರ್ಸು, ಲೆದರ್ ತುಂಬಾ ಚೆನ್ನಾಗಿದೆ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್ ಇದು, 16-17 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಏನ್ ಹೇಳ್ತಾ ಇದೀರಾ ಬ್ರೋ? ಇದು ಬೇರೆ 2,75,000 ಬ್ರೋ. 2,75,000? 75,000. ನೀ ಸಿಟಿ ಎಲ್ಲಿ ಬೇಕಾದ್ರೂ ಹುಡುಕಿ, ಈ ಪ್ರೈಸ್ ಎಲ್ಲೂ ಕೊಡಲ್ಲ. ಇನ್ನೊಂದ್ ರೇಟ್ ಹೇಳಿ. ಬರ್ಲಿ ಸರ್, 270 ಮಾಡ್ಕೊಡೋಣ. 2,75,000 ಸಾರಿ, 2,75,000 ಹೇಳಿದ್ರೆ 270,000 ಫೈನಲ್ ಆಗುತ್ತೆ, ಬನ್ನಿ ಇನ್ನು ಕಮ್ಮಿಂಗ್ ಮಾಡ್ಕೊಡೋಣ. ಸೊ ಅದಾದ್ಮೇಲೆ ಬ್ರೋ, ಇದೇನ್ ವೆಹಿಕಲ್ ಡೀಟೇಲ್ಸ್ ಬ್ರೋ? ಅಕಾಡು, ತುಂಬಾ ಜನ ಹುಡುಕ್ತಾ ಇರ್ತಾರೆ ಬ್ರೋ ಈ ಗಾಡಿ, ಲಕ್ಸುರಿಯಸ್. ಅದ್ರಲ್ಲೂ 2.4 liter ಇದು, ತುಂಬಾನೇ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಇಂಜಿನ್ ಅಂತೂ ಮೋಸ್ಟ್ ಪವರ್ಫುಲ್ ಇಂಜಿನ್ ಅಂತಾನೆ ಹೇಳ್ಬೋದು. ಬರೀ 46,000 ಸರ್ ಅಷ್ಟೇ ಓಡಿರೋದು. ಈ ಶೋರೂಮ್ ಟ್ರ್ಯಾಕ್ ರೆಕಾರ್ಡ್ ನೋಡ್ಬೋದು, ಅಲಾಯ್ವೀಲ್ಸ್ ಎಲ್ಲ ಇದೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಅದರಲ್ಲೂ 6 airbag ಬರುತ್ತೆ ಸರ್ ಇದರಲ್ಲಿ, 6 airbags ಬರುತ್ತೆ, ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಎಲ್ಲ ಕಂಪ್ನಿ ಸಿಸ್ಟಮು, ಕಂಪ್ನಿ ಲೆದರ್ ಸೀಟ್ಸು, ಗಾಡಿ ಅಂತೂ ಒರಿಜಿನಾಲಿಟಿ ತುಂಬಾನೇ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಫುಲ್ಲಿ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದರಲ್ಲಿ. ಪ್ರೈಸ್ ಏನಿದೆ ಬ್ರೋ ಇದು? ಬರೀ 400,000 ಬ್ರೋ. ಇನ್ನೊಂದ್ ರೇಟ್ ಹೇಳಿ. 390 ಫೈನಲ್ ಕೊಟ್ಬಿಡೋಣ. 385 ಫೈನಲ್ ಮಾಡ್ಕೊಡೋಣ ಸರ್. ಸೊ ಇನ್ನೊಂದು ಈ ವೆಹಿಕಲ್ ಏನಿದೆ ಬ್ರೋ ಪ್ರೈಸು?
ಬ್ರೋ ಬರೀ 2,25,000 ಅಷ್ಟೇ ಬ್ರೋ ಇದು? 2,25,000. ಇದು ಮಾಡಲ್ ಓನರ್ಶಿಪ್ ಏನಿದೆ ಅಂದ್ರೆ 2009 ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದೆ, 65,000 ಡ್ರೈವ್ ಆನ್ ಆಗಿದೆ. ಟೈರ್ ಗಾಡಿ ಕಂಡೀಷನ್ ನೋಡಬಹುದು, ಇಂಜಿನ್ ನೋಡಬಹುದು. ಒಂದ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ ನೀವೇ ತುಂಬಾ ಜನ ಕಲಿಯೋರ್ಗೆ ನೋಡಿ ಗಾಡಿನ, ತುಂಬಾ ಜನ ಕಲಿಯೋರ್ಗೆ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಸಿಟಿ ರೈಡ್ಗೆ ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆರಾಮಾಗಿ 17-16 ಆರಾಮಾಗಿ ಕೊಡುತ್ತೆ. ಗಾಡೀಲಿ ಯಾವುದೇ ರೀತಿ ಖರ್ಚು ಅನ್ನೋದಿಲ್ಲ, ಜಸ್ಟ್ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕು. ಗಾಡಿ ಪ್ರೈಸ್ ಬಂದು 2,25,000 ಇದೆ, ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ಒಂದು ಪ್ರೈಸ್ ಹೇಳ್ತೀನಿ, ನಮ್ಮ ಕಸ್ಟಮರ್ ಅಲ್ವಾ ಅಂತ, 2,05,000 ಫೈನಲ್ ಮಾಡಿಕೊಡ್ತೀನಿ. ಬನ್ನಿ, ವೆಹಿಕಲ್ ತುಂಬ ಚೆನ್ನಾಗಿದೆ, ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವೆಹಿಕಲ್ 2009 ಮಾಡಲು ಫಿಯೆಸ್ಟಾ ಇದೆ ಬ್ರೋ, ಅದು ಡೀಸೆಲ್ ಗಾಡಿ. ಅದರಲ್ಲೂ ಡೀಸೆಲ್ ಗಾಡಿ, ಹೈವೇಲ್ ಅಂತೂ 21-22 ಮಿಸ್ ಇಲ್ಲ ಡೀಸೆಲಲ್ಲಿ. ಗಾಡಿ ತುಂಬಾನೇ ಚೆನ್ನಾಗಿದೆ ವೆಹಿಕಲ್ಲು. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಇಂಟೀರಿಯರ್ ಎಲ್ಲ ವೆಲ್ ಮೈಂಟೈನ್ ಇದೆ. ಸೊ ಗಾಡಿ ಅಂತೂ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಬರೀ 84,000 ಅಷ್ಟೇ ಓನಾಗಿದೆ ನಿಮಗೆ. ಸೊ ವೆಹಿಕಲ್ಲು ಟೈರ್ ಕಂಡೀಷನು ತುಂಬ ಚೆನ್ನಾಗಿದೆ. ಜಸ್ಟ್ ಇದು ಅಷ್ಟೇ, ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ಬೋದು ಅಷ್ಟೇ. ಡೀಸೆಲ್ ಅದರಲ್ಲೂ ತುಂಬಾನೇ ಚೆನ್ನಾಗಿದೆ ವೆಹಿಕಲ್ಲು. ಪ್ರೈಸ್ ತುಂಬ ಜನ ಡೀಸೆಲ್ ಗಾಡಿ ಹುಡುಕ್ತಾ ಇರ್ತಾರೆ ಕಡಿಮೆ ಬಜೆಟ್ಗೆ. ಸೊ ಕಡಿಮೆ ಬಜೆಟ್ಗೆ ನಮ್ಮ ಹತ್ರ ಒಂದು ಫಿಯೆಸ್ಟಾ ಇದೆ. ಪ್ರೈಸ್ ಏನಿದೆ ಬ್ರೋ ಇದು? ಬರೀ 1,90,000 ಇದೆ ಸರ್. 1,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬ್ರೋ ಡೀಸೆಲ್ ಗಾಡಿ ತೋರಿಸಿದೆ ಫಿಯೆಸ್ಟಾದಲ್ಲಿ, ಪೆಟ್ರೋಲ್ ಗಾಡಿ ಇದೆ ಬ್ರೋ, ಇದ್ರ ಬಗ್ಗೆ ತಿಳ್ಸ್ಕೊಡಿ. ನೀನು 2008 ಮಾಡಲ ಸರ್, ಇದು ಫೋರ್ತ್ ಓನರ್ ಆಗಿದೆ. ವೆಹಿಕಲ್ ಮಾತ್ರ ವೆಲ್ ಮೇಂಟೈನ್ ಅಂತಾನೆ ಹೇಳ್ತಾ ಇರ್ಬೋದು. ಪೆಟ್ರೋಲ್ ವರ್ಷನ್ ಇದು. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ನೀವು, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ, ಕಂಪ್ನಿ ಸಿಸ್ಟಮ್ ಇದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವು, ಜೆ ಕೆ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ. ಗಾಡಿ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಬ್ರೋ? ಬರೀ 1,65,000 ಬ್ರೋ. 1,65,000 ಒಂದು ಪ್ರೈಸ್ ಹೇಳಿ ನಮ್ ಕಸ್ಟಮರ್ಸ್. ಬ್ರೋ ಬರ್ಲಿ ಬ್ರೋ, 1,55,000 ಮಾಡ್ಕೊಡ್ತೀನಿ ಬ್ರೋ. 1,55,000 ಫೈನಲ್ ಆಗುತ್ತೆ, ಬನ್ನಿ. ಇನ್ನು ಸ್ಟ್ರೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ. ನಮ್ಮ ಉತ್ತರ ಕರ್ನಾಟಕ ಹುಬ್ಳಿಯವ್ರು ನೋಡೋದಾದ್ರೆ ನಮ್ಮ ಹತ್ರ ಒಂದು ಬುಲೋರಾ ಇದೆ, ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಅದಾಯ್ತಾ, ಅಫಿಷಿಯಲ್ಸ್ಗೆ ನಮ್ಮ ಹತ್ರ ಒಂದು ಇನೋವಾ ಇದೆ, ವೈಟ್ ಇದೆ. ಅದಾದ್ಮೇಲೆ ವೈಟ್ ಬೇಡ ಅಂದ್ರೆ ಗೋಲ್ಡ್ ಕೂಡ ಇದೆ, ಎಲ್ಲ ಮಾಡಲ್ ವೆಹಿಕಲ್ಲೇ. 2,000 ಇದು ವೇರಿಯಂಟು ಮಾಡಲು ಹೇಳಿ ತಿಳಿಸ್ಕೊಡಿ ಬ್ರೋ. ಇದು ಇದು ವೇರಿಯಂಟು 2.5G ವೇರಿಯಂಟ್ ಇದು. ಓಕೆ, 7-seater ಇದು. ಒಳ್ಳೆ ಕಂಡೀಷನ್ ಇದೆ ಗಾಡಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೀಟ್ ಎಲ್ಲ ನೋಡ್ಬೋದು. ಇಂಟೀರಿಯರ್ ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲಿದೆ. ಟೈರ್ ಕಂಡೀಷನು ತುಂಬಾನೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದು ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಬ್ರೋ? ಇದು 9,00,000 ಇದೆ. 9,00,000 ಒಂದು ಪ್ರೈಸ್ ಹೇಳಿ ನಮ್ಮ ಕಸ್ಟಮರ್ ಬರಲಿ ಬ್ರೋ. ಬರೀ 8,90,000 ಕೊಡೋಣ ಬ್ರೋ ಗಾಡಿ. 8,90,000 ಆಗುತ್ತೆ ವಿತ್ ಡೌನ್ ಪೇಮೆಂಟ್ ಕೂಡ. 1,00,000 ಒಳ್ಳೆ ಸಿಬಿಲ್ ಇರೋ ವ್ಯಕ್ತಿ ಬಂದ್ರೆ ಖಂಡಿತ 1,00,000 ಡೌನ್ ಪೇಮೆಂಟ್ಗೆ ಮಾಡ್ಕೊಡ್ತೀವಿ. ಸೊ ಅದಾದ್ಮೇಲೆ ನಾನು ಹೇಳ್ದಂಗೆ ಹುಬ್ಳಿ ಉತ್ತರ ಕರ್ನಾಟಕ ನೋಡ್ದಂಗೆ 2010 ಮಾಡಲು ಇದು ಬುಲೋರೋ. ಅದರಲ್ಲೂ ತುಂಬಾನೇ ಡಿಮ್ಯಾಂಡ್ ಇರೋ ವೆಹಿಕಲ್ಲು. ನಮ್ಮಂತ ಬಡವ್ರ ಮಕ್ಳಿಗೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು. 7-seater ವೆಹಿಕಲ್ಲು, ಅದರಲ್ಲೂ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪ್ನಿ ಸಿಸ್ಟಮ್ ಇದೆ, ಎ ಸಿ ಕೂಡ ಬರುತ್ತೆ ಇದು. ಬಡವ್ರ ಮಕ್ಳೇ ಬೆಳಿಬೇಕು ಸರ್. ಏನಿದೆ ಬ್ರೋ ಪ್ರೈಸ್? ಇದೆ ಪ್ರೈಸ್ ಬರೀ 3,50,000 ಸರ್. ಇನ್ನ ಒಂದ್ ರೇಟ್ ಹೇಳಿ ನಮ್ ಬಡವ್ರು. ಬನ್ನಿ 3,40,000 ಮಾಡ್ಕೊಡೋಣ. 3,35,000 ಮಾಡ್ಕೊಡೋಣ ಬನ್ನಿ. ಸೊ ಅದಾದ್ಮೇಲೆ 2010 ಮಾಡಲು ಸರ್, ಇದು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. 1,50,000 ಡ್ರೈವ್ ಆನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡು. ಇದು ಅಷ್ಟೇ, 2.5G ವೇರಿಯಂಟು, MRF ಟೈರ್ಸ್ ಇದೆ, ಎಲ್ಲ ಟೈರ್ ಇಂಟೀರಿಯರ್ ನೋಡಬಹುದು, ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಬೇಕಂದ್ರೆ ಹೊರಗಡೆ ತುಂಬಾ ಎಕ್ಸ್ಪೆನ್ಸಿವ್ ಬೀಳುತ್ತೆ. ಸೊ ತಗೊಂಡ್ರು ಯಾವುದೇ ರೀತಿ ಖರ್ಚಿಲ್ಲ, ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಇದೇನಿದೆ ಬ್ರೋ ಪ್ರೈಸು? ಬರೀ 6,25,000 ಬ್ರೋ ಇದು. 6,25,000 ಇನ್ನ ಒಂಚೂರು ರೇಟ್ ಹೇಳಿ ಮಾಡ್ಕೊಡೋಣ ಬರ್ಲಿ ಬ್ರೋ ನಮ್ಮ ಕಸ್ಟಮರ್. ಬರೀ 6,10,000 ಮಾಡ್ಕೊಡ್ತೀನಿ. 6,10,000 ಆಗುತ್ತೆ ವಿತ್ ಡೌನ್ ಪೇಮೆಂಟು. 2010 ಮಾಡಲು ಬರೀ 1,00,000 ತಗೊಂಡ್ ಬರ್ಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡೋಣ. ತುಂಬಾ ಜನ ಲೇಡೀಸ್ ಆಗ್ಲಿ, ಇವಾಗ ಕಲಿಯೋರಾಗ್ಲಿ, ತುಂಬಾ ಜನ ರೀಸೆಂಟ್ ಮಾಡಲು ಹುಡ್ತಾ ಇರ್ತಾರೆ. 2019 ಮಾಡಲ್ ಇದು ಎಕ್ಸ್ಪ್ರೆಸ್ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2 ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಪವರ್ ಫಾಗ್ ಲೈಟ್ ನೋಡ್ತಾ ಇರ್ಬೋದು ನೀವು, ಮ್ಯಾಗ್ ವೀಲ್ ಕೂಡ ಇದೆ ಬ್ರೋ. ಇದೇನಿದೆ ಬ್ರೋ ಪ್ರೈಸು? 4,50,000 ಅಷ್ಟೇ ಬ್ರೋ. 4,50,000 ಅತ್ತೊಬ್ಬದೇ ಮಾಡಲು ಸಿಂಗಲ್ ಓನರ್ ಗಾಡಿ, 27,000 ಕಿಲೋಮೀಟರ್ ಅಷ್ಟೇ ಡ್ರೈವ್ ಏನು ವಿತ್ ಶೋರೂಮ್ ಇಸ್ಟ್ರಿ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಪ್ರೈಸ್ ಬರೀ 4,50,000 ಅಷ್ಟೇ. 4,50,000. ಸೊ ಇದಕ್ಕೂ ಲೋನ್ ಕೂಡ ಆಗುತ್ತಲ್ಲ? ಲೋನ್ ಮಾಡ್ಕೊಡ್ತೀವಿ.
ವಿತ್ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಕೂಡ ಮಾಡ್ಕೊಡ್ತೀವಿ. ತುಂಬಾ ಜನ ಎಕ್ಸ್ಪ್ರೆಸ್ ಹುಡುಕ್ತಾ ಇದ್ದೀರಾ, ಸಿಟಿ ರೈಡ್ ಗಂತೂ ತುಂಬಾನೇ ಡಿಮ್ಯಾಂಡ್ ಇರುವಂತ ವೆಹಿಕಲ್, ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಬನ್ನಿ, ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಮಾಡ್ಕೊಡ್ತೀವಿ. ಸರ್, ತುಂಬಾ ಜನ ಆಟೋಮೆಟಿಕ್ ಹುಡುಕ್ತಾ ಇದಾರೆ, ಅದರಲ್ಲೂ ಐ ಟೆನ್ ಇದು ಒಳ್ಳೆ ಮೈಲೇಜ್ ಇರೋ ಗಾಡಿ. ವಿತ್ ಆಟೋಮೆಟಿಕ್ ಜೊತೆ ನೈಟ್ ರೈಡ್ಸ್ ಕೆಲ್ಲ ವಿತ್ ಸನ್ ರೂಫ್ ಇದ್ರೆ ಯಾವ ರೀತಿ ಮಜಾ ಇರಲ್ಲ ನೀವೇ ಹೇಳಿ. 2009 ಮಾಡಲ್ ಇದು, ಥರ್ಡ್ ಓನರ್ ಆಗಿದೆ. ಗಾಡಿ ಅಂತೂ ವೆಲ್ ಮೇಂಟೇನ್, ಡಾಕ್ಟರ್ ಯೂಸ್ ಮಾಡಿ. ಸ್ಟೋನ್ ಟೈರ್ಸ್ ಇದೆ, ಒಳ್ಳೆ ಕಂಡೀಷನ್ ಇದೆ, ಹೊಸ ಟೈರ್ಸ್. ಅದನ್ನು ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ಆಟೋಮೆಟಿಕ್ ವರ್ಷನ್, ಇಂಟೀರಿಯರ್ ಕಂಪ್ನಿ ಸಿಸ್ಟಮ್ ಇದೆ, ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. ಇದೇನೇ ಇದೆ ಪ್ರೈಸ್ ಬ್ರೋ? ಬೇರೆ 2 ಲಕ್ಷದ 60 ಸಾವಿರ ಬ್ರೋ, ವಿತ್ ಸನ್ ರೂಫ್ ಇದೆ. 2 ಲಕ್ಷದ 60 ಸಾವಿರ. ಇನ್ನೂ ಒಂದು ರೇಟ್ ಹೇಳಿ. ಬರ್ಲಿ, 2 ಮಾಡ್ಕೊಡೋಣ. 2 ಲಕ್ಷದ 50 ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಇದು.